ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ರೈತ ವಿರೋಧಿ ಕಾಯ್ದೆಗಳನ್ನು ಖಂಡಿಸಿ ತುಮಕೂರು ಸೇರಿದಂತೆ ಜಿಲ್ಲೆಯಾದ್ಯಂತ ಬಂದ್ ನಡೆಸಲಾಗುವುದು ಎಂದು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಆನಂದ್ ಪಟೇಲ್ ರವರು ತಿಳಿಸಿದರು. ಕೇಂದ್ರ ಸರ್ಕಾರದ ರೈತ ವಿರೋಧಿ ಕಾಯ್ದೆಗಳನ್ನ ಖಂಡಿಸಿ ಇದೇ ತಿಂಗಳ 8ರಂದು ಭಾರತ್ ಬಂದ್ ನಡೆಯಲಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ಪಟೇಲ್ ಹುಲಿಕಟ್ಟೆರವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆನಂದ್ ಪಟೇಲ್ ರವರು, ದೇಶದ ಬೆನ್ನೆಲುಬಾಗಿರುವ ರೈತರ ಮೇಲೆ ಕೇಂದ್ರ ಸರ್ಕಾರವು ಗದಾ ಪ್ರಹಾರ ಮಾಡುತ್ತಿದೆ ಎಂದು ಆರೋಪಿಸಿದರು. ಪ್ರಧಾನಿ ಮೋದಿ ರವರು ದೆಹಲಿಯಲ್ಲಿ ರೈತರ ಮೇಲೆ ಜಲಪಿರಂಗಿ ಅಶ್ರುವಾಯು ಲಾಠಿ ಏಟು ಮೂಲಕ ದೌರ್ಜನ್ಯವೆಸಗುತ್ತಿದ್ದಾರೆ ಎಂದು ಆನಂದ್ ಪಟೇಲ್ ದೂರಿದರು. ಕೇಂದ್ರ ಸರ್ಕಾರವು ಜಾರಿಗೆ ತಂದ ಅನೇಕ ನೀತಿಗಳು ರೈತ ವಿರೋಧಿಯಾಗಿದೆ. ಹೊಸ ಕಾಯ್ದೆಗಳನ್ನ ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ರೈತ ವಿರೋಧಿ ಕಾಯ್ದೆಗಳನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿ ಕರೆ ನೀಡಲಾಗಿರುವ ಭಾರತ್ ಬಂದ್ ಪ್ರಯುಕ್ತ ನಾಳೆ ಮಂಗಳವಾರ ನಡೆಯಲಿರುವ ಬಂದ್ಗೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ರಸ್ತೆ ಬದಿ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು, ಆಟೋ ಚಾಲಕರು ಬಂದ್ಗೆ ಬೆಂಬಲ ನೀಡುವುದಾಗಿ ಹೇಳಿದ್ದಾರೆಂದರು. ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ನಗರದೆಲ್ಲೆಡೆ ಸಂಚರಿಸಿ ಆನಂತರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಲಾಗುವುದೆಂದು ಹೇಳಿದರು. ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. ಕೇಂದ್ರ ಮಾನವ ಹಕ್ಕುಗಳ ಆಯೋಗ ತುರ್ತಾಗಿ ಮಧ್ಯಪ್ರವೇಶ ಮಾಡಿ ಈ ದೇಶದಲ್ಲಿ ಮನುಷ್ಯನ ಹಕ್ಕುಗಳು ಅರಾಜಕತೆ ಆಗ್ತಿದೆ. ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರತಕ್ಕಂಥ ರೀತಿ ಸರಿ ಇಲ್ಲ. ನಿಮ್ಮ ವಿರುದ್ಧವಾಗಿ ನಾವು ದೂರನ್ನು ದಾಖಲಿಸ್ಕೊಂಡಿದ್ದೀವಿ ಅಂತೇಳಿ ಮಾನವ ಹಕ್ಕುಗಳ ಆಯೋಗ ಹೇಳಬೇಕಿದ್ದಿಷ್ಟರಲ್ಲಿ ಯಾವ ಕಾರಣದಿಂದ ಹೇಳಿಲ್ಲ ಅಂತೇಳಿ ನಮಗೆ ಗೊತ್ತಾಗ್ತಿಲ್ಲ. ದೇಶದಲ್ಲಿ ಎಷ್ಟರ ಮಟ್ಟಿಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ ಅಂತೇಳಿ ಗೊತ್ತಿದೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಬೇಕಾಯಿತು. ಹಾಗೆ ಸುಪ್ರೀಂ ಕೋರ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಮಧ್ಯಪ್ರವೇಶವನ್ನು ಮಾಡ್ತಿದೆ. ಈ ದೇಶದ ಬಹುಸಂಖ್ಯಾತ ರೈತರ ಮೇಲೆ ಹಲ್ಲೆ ಆಗ್ತಿದ್ರು ಕೂಡ, ಅಮಾನುಷವಾಗಿ ಒಂದು ಸರ್ಕಾರ ರೈತರನ್ನು ನಡೆಸ್ಕೊತಿದ್ರು ಕೂಡ ಅವ್ರ ಮೇಲೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಎಚ್ಚರಿಕೆ ನೀಡಿಲ್ಲ? ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ಗೌರವಾಧ್ಯಕ್ಷ ಧನಂಜಯ ಆರಾಧ್ಯ, ಕೊರಟಗೆರೆ ತಾಲೂಕು ಅಧ್ಯಕ್ಷ ಕೊಡ್ಲಹಳ್ಳಿಯ ಸಿದ್ದರಾಜು, ಕುಣಿಗಲ್ ತಾಲೂಕು ಅಧ್ಯಕ್ಷ ರುದ್ರೇಶ್ ಗೌಡ, ಕೊರಟಗೆರೆ ತಾಲೂಕು ಉಪಾಧ್ಯಕ್ಷ ಪುಟ್ರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಬಯಲು ಮುಕ್ತ ಶೌಚಾಲಯದ ಬಗ್ಗೆ ಎನ್ಸಿಸಿ ಕೆಡೆಟ್ಗಳು ಜಾಥಾದ ಮೂಲಕ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ತುಮಕೂರಿನಲ್ಲಿ ಬಯಲು ಮುಕ್ತ ಶೌಚಾಲಯದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ತುಮಕೂರಿನ ವಿವಿಧ ಕಾಲೇಜುಗಳ ಎನ್ಸಿಸಿ ವಿದ್ಯಾರ್ಥಿಗಳು ನಗರದ ವಿದ್ಯಾನಗರ, ಹನುಮಂತಪುರ, ಆದರ್ಶನಗರ, ಕೋತಿತೋಪು ರಸ್ತೆಗಳಲ್ಲಿ ಜಾಥಾ ನಡೆಸಿ ಬಯಲು ಮುಕ್ತ ಶೌಚಾಲಯ ಬಗ್ಗೆ ಸಾರ್ವಜನಿಕರಲ್ಲಿ ತಿಳುವಳಿಕೆ ನೀಡಿದರು. ಎನ್ಸಿಸಿ 4ನೇ ಬೆಟಾಲಿಯನ್ ಆಡಳಿತಾತ್ಮಕ ಅಧಿಕಾರಿ ಹಾಗೂ ಕರ್ನಲ್ ಹರೀಶ್, ಕ್ಯಾಪ್ಟನ್ ಅರುಣ್ ಕುಮಾರ್, ಲೆಫ್ಟಿನೆಂಟ್ ರಾಮಲಿಂಗಾರೆಡ್ಡಿ, ಲೆಫ್ಟಿನೆಂಟ್ ಪ್ರದೀಪ್ ಕುಮಾರ್ ಮತ್ತಿತರರು ಜಾಥಾದ ನೇತೃತ್ವ that our honorable prime minister Shri Narendra Modi on 2nd of October 2014 launched Swachh Bharat Abhiyan or Clean India Mission. As part of the same mission which is going on for last about 4 to 5 years now, it has seen a tremendous gain in the momentum of this mission, wherein India has gained very in a much bigger bigger way. As part of this Swachh Bharat Abhiyan, today we conducted a rally involving our NCC cadets and the ANOs and RPI staff in Tumkur and in Sirar, wherein our intention was to bring in awareness amongst the general population about the open defecation and its ills which it offers to the society and how to prevent it. Government of India has taken and has offered a lot of good measures of providing financial assistance of rupees 12,000 for construction of toilets in each and every single house. So this is a mandatory thing and it's also a basic human right. ತಿಗಳ ಅಭಿವೃದ್ಧಿ ನಿಗಮವನ್ನ ಸರ್ಕಾರ ಸ್ಥಾಪನೆ ಮಾಡಬೇಕೆಂದು ತಿಗಳ ಜನಾಂಗದ ಜಗದ್ಗುರು ಜ್ಞಾನಾನಂದ ಪುರಿ ಮಹಾಸ್ವಾಮೀಜಿರವರು ಒತ್ತಾಯಿಸಿದರು. ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಅವರು ವಿಶೇಷ ಆಸಕ್ತಿ ವಹಿಸಿ ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪಿಸಿ ತುಮಕೂರು ಜಿಲ್ಲೆಯವರನ್ನೇ ನಿಗಮ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ತಿಗಳ ಜನಾಂಗ ಜಗದ್ಗುರುಗಳಾದ ಶ್ರೀ ಜ್ಞಾನಾನಂದ ಪುರಿ ಮಹಾಸ್ವಾಮೀಜಿರವರು ಒತ್ತಾಯಿಸಿದ್ದಾರೆ. ತುಮಕೂರಿನ ಸರಪಳಿ ಸ್ವಾಮಿ ಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿ ಮಾತನಾಡಿ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ತಿಗಳ ಸಮುದಾಯದ 40 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದೆ. ನಮ್ಮ ಜನಾಂಗ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯವಾಗಿ ತೀರಾ ಹಿಂದುಳಿದಿದ್ದು ನಿಗಮ ಸ್ಥಾಪಿಸುವ ಮೂಲಕ
ಮೂಲಕ ಜನಾಂಗದ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬೇಕು ಎಂದರು. ಬಹುಸಂಖ್ಯಾತ ಮತ್ತು ಬಲಾಢ್ಯ ಸಮುದಾಯದವರೇ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಬಲ್ಯ ಸಾಧಿಸುತ್ತಿದ್ದಾರೆ. ಸರ್ಕಾರಿ ನೌಕರಿಯಿಂದ ಹಿಡಿದು ರಾಜಕೀಯ ಸ್ಥಾನಮಾನಗಳು ಬಲಾಢ್ಯದಿಂದ ಪಾಲಾಗುತ್ತಿವೆ. ಆದ್ದರಿಂದ ತಿಗಳ ಜನಾಂಗವನ್ನು ಪ್ರವರ್ಗ 2A ಪ್ರವರ್ಗ 1 ಬದಲಾಯಿಸಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸ್ವಾಮೀಜಿಯವರು ಆಗ್ರಹಿಸಿದ್ದಾರೆ. ತಿಗಳ ಜನಾಂಗ ಸಮಾಜ ಮುಖ್ಯವಾಹಿನಿಗೆ ಬರಲು ಹಾಗೂ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ತಿಗಳ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು ಹಾಗೂ ಕನಿಷ್ಠ 100 ಕೋಟಿ ರೂಪಾಯಿ ಅನುದಾನ ನೀಡಬೇಕು. ತುಮಕೂರು ಜಿಲ್ಲೆಯ ಒಬ್ಬ ಮಹಿಳೆಯನ್ನೇ ನಿಗಮ ಅಧ್ಯಕ್ಷರನ್ನಾಗಿ ಮಾಡಬೇಕೆಂದು ಸ್ವಾಮೀಜಿ ಸರ್ಕಾರಕ್ಕೆ ಆಗ್ರಹಿಸಿದರು. ನಮ್ಮ ಜನಾಂಗದ ಧ್ವನಿ ಆ ಸರ್ಕಾರಗಳಿಗೆ ನೇರವಾಗಿ ಅತ್ಯಂತ ಪ್ರಬಲವಾಗಿ ಅವರ ಲಕ್ಷ್ಯವನ್ನು ಸೆಳೆಯುವಲ್ಲಿ ವಿಫಲ ಆಗಿದೆ. ಹೀಗಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥ ಹಿಂದುಳಿದವರಲ್ಲಿ ಸುಮಾರು 103 ಜಾತಿಗಳಿದ್ದಾವೆ. ಅದರಲ್ಲಿ ಕೆಲವೇ ಬೆರಳೆಣಿಕೆಯಷ್ಟು ಜಾತಿಗಳು ಮಾತ್ರ ಸರ್ಕಾರವು ಹಿಂದುಳಿದ ವರ್ಗಗಳ ಮೀಸಲಾತಿಗೆ ತೆಗೆದಿಟ್ಟಿರ್ತಕ್ಕಂಥ ಎಲ್ಲ ರೀತಿಯ ಅನುದಾನಗಳನ್ನು ಎಲ್ಲ ರೀತಿಯ ಮೀಸಲಾತಿಗಳನ್ನು ಅದರ ಸಿಂಹ ಭಾಗಗಳನ್ನು ಕೆಲವೇ ಬೆರಳೆಣಿಕೆಯಷ್ಟು ಜಾತಿಗಳು ಮಾತ್ರ ಪಡಿತಾ ಇದ್ದಾವೆ. ಇದು ವಿಷಾದನೀಯ. ಆದರೆ ಆ ಒಂದು ಹೋರಾಟದಲ್ಲಿ ನಮ್ಮ ಅತ್ಯಂತ ಹಿಂದುಳಿದ ಒಂದು ವರ್ಗವಾಗಿರ್ತಕ್ಕಂಥ ತಿಗಳ ಜನಾಂಗ ನಮ್ಮ ಪಾಲನ್ನು ಪಡೆಯುವಲ್ಲಿ ನಾವು ಖಂಡಿತವಾಗಿ ನಾವು ಎಡವಿದ್ದೇವೆ. ನಾವು ಆ ಪಾಲನ್ನು ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಏನು ಸರ್ಕಾರ ವಿವಿಧ ಜನಾಂಗಗಳಿಗೆ ಅಭಿವೃದ್ಧಿ ಪ್ರಾಧಿಕಾರ ನಿಗಮ ಮಾಡೋದಕ್ಕೆ ಹೊರಟಿದೆ. ಹಾಗೆ ಇಡೀ ರಾಜ್ಯಾದ್ಯಂತ ಸುಮಾರು 100,000 ಜನಸಂಖ್ಯೆ ಇರತಕ್ಕಂಥ ತಿಗಳ ಜನಾಂಗವನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಈ ಒಂದು ತುಳಿತಕ್ಕೊಳಗಾಗಿರ್ತಕ್ಕಂಥ ಏನು ತಿಗಳ ಸಮುದಾಯ ಇದೆ ಅದಕ್ಕೆ ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನು ಈ ಕೂಡಲೇ ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋದ್ರ ಮುಖೇನ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಡಿಸ್ಬೇಕು. ಹಾಗೂ ಏನು ನಮ್ಮ ಬೇರೆ ಬೇರೆ ವಿವಿಧ ಸಮುದಾಯಗಳಿಗೆ ಕೊಟ್ಟಂಥ ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟಂಥ ಹಣವನ್ನು ನಮ್ಮ ಸಮುದಾಯಕ್ಕೂ ಕೊಟ್ಟು ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ನಮ್ಮ ಜನಾಂಗವನ್ನು ಅಭಿವೃದ್ಧಿ ಪರವಾಗಿ ಕೊಂಡೊಯ್ಯೋದಕ್ಕೆ ಅವರು ಏನು ಯಡಿಯೂರಪ್ಪನವರು ಕಾರ್ಯೋನ್ಮುಖರಾಗ್ತಾರೆ ಅಂತ ನಾವಾದರೂ ಭಾವಿಸ್ತಾ ನಮ್ಮ ಏನು ಈ ಜನಾಂಗದ ಕೂಗನ್ನು ಆಲಿಸ್ತಾರೆ ಅಂತ ನಾವು ಈ ಮುಖೇನ ಮಾಧ್ಯಮದ ಮುಖಾಂತರ ನಾವು ಅವ್ರನ್ನ ಕೇಳ್ಕೊಂತೀವಿ. ಇನ್ನು ಈ ಸಂದರ್ಭದಲ್ಲಿ ರೇವಣಸಿದ್ದಯ್ಯ, ರಾಜಶೇಖರ್, ನಗರಸಭೆ ಮಾಜಿ ಅಧ್ಯಕ್ಷರಾದ ಕಮಲಮ್ಮ, ಜನಾಂಗದ ಮುಖಂಡರಾದ ಸಂಕಪುರ ಲಕ್ಷ್ಮಯ್ಯ, ಅಣೆತೋಟದ ಶ್ರೀನಿವಾಸ್, ವೈಟಿ ರಾಜೇಂದ್ರ, ಎಚ್ಎಂಟಿ ಮೂರ್ತಿ, ಶ್ರೀರಾಮನಗರದ ರವೀಶ್, ನೆಲಮಂಗಲ ರೇಣುಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ಭೈರವೇಶ್ವರ ಸಹಕಾರ ಬ್ಯಾಂಕಿನ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು. ತುಮಕೂರಿನ ಸೋಮೇಶ್ವರಪುರ ಮುಖ್ಯ ರಸ್ತೆಯಲ್ಲಿರುವ ಭೈರೇಶ್ವರ ಸಹಕಾರ ಬ್ಯಾಂಕಿನ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು. ಬ್ಯಾಂಕಿನ ಅಧ್ಯಕ್ಷ ಟಿಆರ್ ವೆಂಕಟೇಶ್ ಬಾಬುರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಆಡಿಟ್ ವರದಿ, ಜಮಾ ಖರ್ಚು, ಲಾಭ ನಷ್ಟ ಮತ್ತಿತರ ಮಾಹಿತಿಯನ್ನ ತಿಳಿಸಿದರು. ಸಹಕಾರ ಬ್ಯಾಂಕ್ ನಿಯಮಿತ ಎಸ್ಎಸ್ಪುರ ಮುಖ್ಯ ರಸ್ತೆ ತುಮಕೂರು 2019-20 ಸಾಲಿನ ಸರ್ವ ಸದಸ್ಯರ ಮಹಾಸಭೆ ಇವತ್ತು 6/12/2020 ಭಾನುವಾರ 10:30 ಜೂಮ್ ಮೀಟಿಂಗ್ ಮುಖಾಂತರ ಯಶಸ್ವಿಯಾಗಿ ನಮ್ಮ ಸದಸ್ಯರಿಗೆಲ್ಲ ಕೋರಂ ಸಮೇತ ನಮಗೆ ಒಳ್ಳೆಯ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿರುತ್ತಾರೆ. ಹಾಗಾಗಿ ನಮ್ಮ ಎಲ್ಲ ಸಮಾಜದ ಹಾಗೂ ನಮ್ಮ ಷೇರುದಾರರಿಗೆ ಧನ್ಯವಾದಗಳು, ಹಾಗೂ ನಮ್ಮ ಕಾರ್ಯಕಾರಿ ಮಂಡಳಿ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಮ್ಮ ಜೂಮ್ ಅರೇಂಜ್ ಮಾಡಿರುವ ಸಿಬ್ಬಂದಿಯವರಿಗೂ ನನ್ನ ಹೃತ್ಪೂರ್ವಕವಾದ. ಇನ್ನು ಈ ಸಭೆಯಲ್ಲಿ ಉಪಾಧ್ಯಕ್ಷ ಆರ್ ಕೃಷ್ಣಯ್ಯ, ಬೆಳ್ಳಿ ಲೋಕೇಶ್, ಬೋರೇಗೌಡ, ಡಾಕ್ಟರ್ ಜಿವಿ ಆನಂದ್ ಮೂರ್ತಿ, ಹೆಚ್ಜಿ ಸುಜಾತ, ಜಿ ನಾಗರಾಜು, ಹನುಮಂತಯ್ಯ ಸೇರಿದಂತೆ ನಿರ್ದೇಶಕರುಗಳು ಪಾಲ್ಗೊಂಡಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ನಗರದ ಎಂಜಿ ರಸ್ತೆ ಹಾಸ್ಟೆಲ್ ಬಳಿ ಇರುವ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಎಂಬ ಸಾಮಾಜಿಕ ಪಿಡುಗು ನಿವಾರಣೆಗೆ ಸಮಾಜಕ್ಕಾಗಿ ಶ್ರಮಿಸಿದ್ದರು. ಅವರು ನಮಗೆಲ್ಲ ಆದರ್ಶರಾದವರು ಎಂದರು. ದೇಶದ ಏಳಿಗೆಗಾಗಿ ಅವರು ಕೊಟ್ಟ ಕೊಡುಗೆ ಅನನ್ಯವಾದುದು. ಪ್ರಪಂಚ ಕಂಡ ಪ್ರತಿಭಾವಂತ
ಶಾಸ್ತ್ರಜ್ಞರಾಗಿರುವ ಅವರು ಮಹಿಳಾ ಸಮಾನತೆ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ್ದರು. ದೇಶಕ್ಕೆ ಸಶಕ್ತ ಸಂವಿಧಾನ ನೀಡುವ ಮೂಲಕ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮೂರ್ತ ರೂಪ ನೀಡಿದವರು. ವಿಶ್ವದಲ್ಲೇ ಮಾದರಿಯಾದ ಸಂವಿಧಾನ ಸಮಾನತೆ ಭಾತೃತ್ವ ಸೌಹಾರ್ದತೆಯನ್ನ ಸಾರುತ್ತದೆ. ಅವರು ತೋರಿಸಿದ ಹಾದಿಯಲ್ಲಿ ನಡೆಯುವ ಸಂಕಲ್ಪ ಮಾಡಬೇಕೆಂದು ಇದೇ ಸಂದರ್ಭದಲ್ಲಿ ಸಾರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಆರ್ಲತಾ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಚಿಕ್ಕ ನರಸಿಂಹಯ್ಯ, ಮಾವು ಅಭಿವೃದ್ಧಿ ಮತ್ತು ಮಾರಾಟ ನಿಗಮ ಅಧ್ಯಕ್ಷ ಕೆವಿ ನಾಗರಾಜ್ ಸೇರಿದಂತೆ ದಲಿತ ಮುಖಂಡರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಲಾಗುವುದೆಂದು ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷವನ್ನ ಬಲಿಷ್ಠಗೊಳಿಸಿ 5 ಕ್ಷೇತ್ರಗಳನ್ನ ಗೆಲ್ಲುವುದೇ ನಮ್ಮ ಗುರಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ಜಿಲ್ಲೆಯಲ್ಲಿ ಈಗಾಗಲೇ ಕ್ರಮ ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಲಿದ್ದು ಪಕ್ಷಕ್ಕೆ ಬಲ ತುಂಬಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು. ನಗರದ ಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಜಿಲ್ಲಾ ಪಂಚಾಯತಿ ಸದಸ್ಯ ಡಾಕ್ಟರ್ ಜೈರಾಮ್ ರೆಡ್ಡಿ ಹಾಗೂ ಅವರ ಬೆಂಬಲಿಗರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ರಾಜಣ್ಣ, ಮಾಜಿ ಶಾಸಕ ಡಿಎಸ್ ಮುನಿಶಾಮಪ್ಪ ಅವರ ಪುತ್ರ ಜಿಲ್ಲಾ ಪಂಚಾಯತಿ ಸದಸ್ಯ ಡಾಕ್ಟರ್ ಜೈರಾಮ್ ರೆಡ್ಡಿ ಅವರ ಬೆಂಬಲಿಗರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಿರುವುದು ಪಕ್ಷಕ್ಕೆ ಒಂದು ಶಕ್ತಿ ಬಂದಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಮೆಚ್ಚಿ ರಾಜ್ಯ ಬಿಜೆಪಿ ಸರ್ಕಾರದ ನೀತಿ ಮತ್ತು ಜನಪರ ಯೋಜನೆಗಳನ್ನ ನೋಡಿ ಅನೇಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಸೇರ್ಪಡೆಯಾಗಿರುವುದು ಕೇವಲ ಟ್ರೇಲರ್ ಮಾತ್ರ, ಮುಂದೆ ಪಿಕ್ಚರ್ ಅಭಿ ಬಾಕಿ ಹೇ ಎನ್ನುವ ಮೂಲಕ ಅನೇಕ ಮುಖಂಡರು ಪಕ್ಷಾಂತರ ಮಾಡಲಿದ್ದಾರೆ ಎಂದು ಸುಳಿವು ನೀಡಿದರು. ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಜೊತೆಗೆ ಶಿಸ್ತಿನ ಪಕ್ಷ, ಇಲ್ಲಿ ಸುಧಾಕರ್ ಹೇಳ್ದಂಗೆ ಇನ್ನೊಬ್ಬರು ಹೇಳ್ದಂಗೆ ನಡೆಯುವುದಿಲ್ಲ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಅನೇಕ ರೀತಿಯ ಅಭಿವೃದ್ಧಿ ಕೆಲಸವನ್ನ ಮಾಡಿರುವ ಮಾಜಿ ಶಾಸಕ ಎಂ ರಾಜಣ್ಣ ಅವರು ಬೇಷರತ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ, ಪಕ್ಷದ ವರಿಷ್ಠರು ಕ್ಷೇತ್ರದಲ್ಲಿ ಜನರ ವಿಶ್ವಾಸವನ್ನ ಗಳಿಸಿ ಪಕ್ಷ ಸಂಘಟನೆ ಮಾಡಿ ಕೆಲಸ ಮಾಡುವವರನ್ನ ಗುರುತಿಸಿ ಪಕ್ಷದ ವರಿಷ್ಠರು ಟಿಕೆಟ್ ನೀಡಲು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಎಂದು ಸ್ಪಷ್ಟಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಮಾವು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆವಿ ನಾಗರಾಜ್, ನಗರಸಭೆಯ ಅಧ್ಯಕ್ಷ ಡಿಎಸ್ ಆನಂದ್ ರೆಡ್ಡಿ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಾಂಜಿನಪ್ಪ, ಪ್ರಧಾನ ಕಾರ್ಯದರ್ಶಿ ಮರಳುಕುಂಟೆ ಕೃಷ್ಣಮೂರ್ತಿ, ಎಪಿಎಂಸಿ ಅಧ್ಯಕ್ಷ ನಾರಾಯಣ ಸ್ವಾಮಿ, ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತಿ ಅಧ್ಯಕ್ಷ ರಾಮಸ್ವಾಮಿ, ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲಾಧ್ಯಕ್ಷ ಸುರೇಂದ್ರ ಗೌಡ, ನಗರ ಮಂಡಲಾಧ್ಯಕ್ಷ ರಾಘವೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಗಾಣಿಗ ಜನಾಂಗದ ಕುಲಕಸುಬಾದ ತೈಲೋತ್ಪಾದನೆ ಉಳಿವಿಗಾಗಿ 100 ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕೆಂದು ಗಾಣಿಗ ಮಹಾಸಭಾ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಗಾಣಿಗ ಜನಾಂಗದ ಕುಲಕಸುಬಾದ ತೈಲೋತ್ಪಾದನೆ ಉಳಿವಿಗಾಗಿ ಹಾಗೂ ಸಮುದಾಯದ ಅಭಿವೃದ್ಧಿಗಾಗಿ ಗಾಣೋದ್ಯಮ ಪ್ರಾಧಿಕಾರ ಅಥವಾ ತೈಲ ನಿಗಮ ಮಂಡಳಿ ರಚನೆ ಮಾಡಿ 100 ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕೆಂದು ಕರ್ನಾಟಕ ಸರ್ಕಾರವನ್ನು ಅಖಿಲ ಕರ್ನಾಟಕ ಗಾಣಿಗ ಮಹಾಸಭಾ ಪದಾಧಿಕಾರಿಗಳು ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಗಾಣಿಗರ ಸಂಘದ ರಾಧಾಕೃಷ್ಣನ್ ಆರ್ ಅಧ್ಯಕ್ಷರು, ತೈಲೋತ್ಪಾದನೆಯನ್ನೇ ಅನಾದಿ ಕಾಲದಿಂದಲೂ ಅವಲಂಬಿಸಿಕೊಂಡು ಬಂದಿರುವ ಗಾಣಿಗ ಸಮಾಜದವರು ಕಡಲೆ ಬೀಜ, ಕುಸುಬಿ, ಹೊಂಗೆ, ಕೊಬ್ಬರಿ ಮುಂತಾದವುಗಳಿಂದ ಎಣ್ಣೆಯನ್ನು ತೆಗೆದು ಮಾರಾಟ ಮಾಡುವುದಲ್ಲದೆ ವ್ಯವಸಾಯದಲ್ಲಿಯೂ ಸಹ ತೊಡಗಿದ್ದರು. ಹಾಲು ಉತ್ಪಾದನೆ, ರೇಷ್ಮೆ, ತೋಟಗಾರಿಕೆ ಹಾಗೂ ವಿವಿಧ ಕಸುಬುಗಳನ್ನು ಅಳವಡಿಸಿಕೊಂಡು ದೇಶಕ್ಕೆ ಅಪಾರ ಪ್ರಮಾಣದ ಕೊಡುಗೆ ನೀಡಿದ್ದಾರೆ. 20ನೇ ಶತಮಾನದ ಆರಂಭದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 5 ಲಕ್ಷ ಗಾಣಗಳು 12 ವಿವಿಧ ಎಣ್ಣೆ ತಯಾರಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯಂತ್ರಗಳು ಬಂದ ಮೇಲೆ ಗಾಣಗಳನ್ನು ಮೂಲೆ ಗುಂಪು ಆಗುವ ಮೂಲಕ ಇಡೀ ದೇಶಕ್ಕೆ ಬೆಳಕು ನೀಡಿದ ಗಾಣಿಗ ಜನಾಂಗ ಕಾಲಕ್ರಮೇಣ ಮೂಲ ವೃತ್ತಿ ಬಿಟ್ಟು ಸಣ್ಣ ಸಣ್ಣ ವ್ಯಾಪಾರಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ದೀಪದ ಕೆಳಗೆ ಕತ್ತಲು ಎಂಬಂತೆ ಗಾಣಿಗ ಜನಾಂಗ ಕತ್ತಲೆಯಲ್ಲಿದೆ. ಈಗ ನಿಗಮ ಮಂಡಳಿ ನೀಡುವುದರ ಮೂಲಕ ಗಾಣಿಗರು ಸಹ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮತ್ತು ಇಡೀ ಸಮುದಾಯದ ಅಭಿವೃದ್ಧಿಗೆ ಸಹಕಾರ ನೀಡಬೇಕೆಂದು ಆಗ್ರಹಿಸಿದರು. ತೈಲ ನಿಗಮ ಸ್ಥಾಪನೆ, ಎಣ್ಣೆ ಉತ್ಪಾದನೆಗೆ ಬೇಕಾಗುವ ಮೂಲ ಅವಶ್ಯಕತೆ, ತೈಲ ಮಾರುಕಟ್ಟೆ ವಿಸ್ತರಣೆ, ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದೊಂದಿಗೆ ಸಮನ್ವಯ, ತೈಲ ಉದ್ಯಮವನ್ನು ಬೃಹತ್ ಕೈಗಾರಿಕೆ ಎಂದು ಪರಿಗಣನೆ, ಸಬ್ಸಿಡಿ ರೂಪದಲ್ಲಿ ಬೆಂಬಲ ಬೆಲೆ ಇತ್ಯಾದಿ ಬೇಡಿಕೆಗಳನ್ನೊಳಗೊಂಡ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಅವಳಿ ಜಿಲ್ಲೆಯ ಜ್ಯೋತಿ ಎಜುಕೇಷನ್ ಟ್ರಸ್ಟ್ ಬಂಗಾರಪೇಟೆ ರಸ್ತೆ ಕೋಲಾರ ಅವಳಿ ಟ್ರಸ್ಟ್ನ ಅಧ್ಯಕ್ಷರಾದ ರಾಧಾಕೃಷ್ಣ ಮತ್ತು ಕಾರ್ಯದರ್ಶಿಯಾದ ಶಿವಕುಮಾರ್ ಅವರು ಮತ್ತು ಪದಾಧಿಕಾರಿಯಾದ ನಾಗನಾಳ್ ಮಂಜುನಾಥ್
ಮತ್ತು ಇತರೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಮೋಹನ್ ಅವರು. ಇದರ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮುದಾಯದವರು ಹಿಂದುಳಿದ ವರ್ಗಕ್ಕೆ ಆಗಿರ್ತಾರೆ ಮತ್ತು ಅವರ ವೃತ್ತಿ ಮೊದಲು ಅನಾದಿ ಕಾಲದಿಂದಲೂ ಹೆಣ್ಣು ತೆಗೆಯುವಂಥದ್ದು. ಹೆಣ್ಣು ತೆಗೆದು ಅದರಲ್ಲಿ ಮಾರಿ ಜೀವನ ಮಾಡುವಂಥದ್ದು ಮತ್ತು ಎಲ್ಲ ದೇವಸ್ಥಾನಗಳಿಗೆ ಆ ಎಣ್ಣೆಯನ್ನು ದೇವರಿಗೆ ಅಂತ ಅರ್ಪಣೆ ಮಾಡುವಂಥದ್ದು ಆ ವೃತ್ತಿ. ಅದು ವೃತ್ತಿ ಆ ವೃತ್ತಿ ದಿನೇ 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 ಕ್ಷೀಣಿಸ್ತಾ ಬಂತು. ಮೊದಲು ಈ ಕಳೆ ಬೀಜದ ಎಣ್ಣೆ ತೆಗೆಯೋದು, ಒಂಗೆ ಎಣ್ಣೆ ತೆಗೆಯೋದು, ಬೇವಿನ ಹಿಂಡಿ ತೆಗೆಯೋದು, ಎಳ್ಳೆಣ್ಣೆ ತೆಗೆಯೋದು, ಈ ಹರಳೆ ಎಣ್ಣೆ ತೆಗೆಯೋದು, ಈ ರೀತಿ ಮಾಡಿ ವೃತ್ತಿ. ಇವತ್ತು ಏನಾಗುತ್ತೆ ಅಂದರೆ ಈ ಆಧುನಿಕವಾಗಿ ಎಲ್ಲ ಈ ಮಾರ್ಪಾಟಾಗ್ತಾ ಇದ್ದಾಗ ಈ ಗಾಣಿಗ ಉದ್ಯಮ ನಶಿಸು ಹೋಯ್ತು, ಇಲ್ಲವೇ ಇಲ್ಲ ಅಂತ ಆಗೋಯ್ತು. ಇನ್ನು ಈ ಸಂದರ್ಭದಲ್ಲಿ ಮುನಿ ನಾರಾಯಣಪ್ಪ ಸಂಸ್ಥಾಪಕ ಅಧ್ಯಕ್ಷರು ಗೋಪಾಲಕೃಷ್ಣ, ಉಪಾಧ್ಯಕ್ಷರು ಮಂಜುನಾಥ್, ಖಜಾಂಚಿ ಶಿವಕುಮಾರ್ ಇನ್ನಿತರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.